ವಿಧಾನಸಭೆಗಳಿಗೆ ಹಾಗೂ ಲೋಕಸಭೆಗೆ ಅವಧಿಗೆ ಸರಿಯಾಗಿ ಚುನಾವಣೆಗಳು ನಡೆಯುವಂತೆ ಭಾರತ ಸಂವಿಧಾನದ ಸ್ಥಳೀಯ ಸಂಸ್ಥೆಗಳ ವಿಕೇಂದ್ರೀಕರಣದ ಚುನಾಯಿತ ಜನಪ್ರತಿನಿಧಿಗಳ ಆಡಳಿತಕ್ಕೆ ಶಾಸಕಾಂಗ ಸಭೆಯ ಸರ್ಕಾರಗಳು ಅವಕಾಶ ಮಾಡಿಕೊಡದೆ ಕಾಲಹರಣ ಮಾಡುತ್ತಲೇ ಸರ್ವಾಧಿಕಾರಿ ಧೋರಣೆಯಿಂದ ಅಧಿಕಾರಿಗಳನ್ನು ಕೈಗೊಂಬೆಯಾಗಿ ಮಾಡಿಕೊಂಡು ಭಾರತ ಸಂವಿಧಾನ ಆಚರಿಸಿದ ವಿಕೇಂದ್ರೀಕರಣದ ಆಡಳಿತಕ್ಕೆ ಧಕ್ಕೆ ಉಂಟು ಮಾಡುತ್ತಿರುವ ಶಾಸಕಾಂಗ ಸಭೆಯ ಸರ್ಕಾರಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡುವ ಮೂಲಕ ಕಾನೂನು ತಿದ್ದುಪಡಿ ತರಬೇಕೆಂದು ಭಾರತ ಸರ್ಕಾರ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಧನಂಜಯ ವೈ ಚಂದ್ರಚೂಡರವರಲ್ಲಿ ಹಾಗೂ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಸನ್ಮಾನ್ಯ ಶ್ರೀ ದ್ರೌಪದಿ ಮುರ್ಮುರವರಲ್ಲಿ ಪಟ್ಟಣ ಪಂಚಾಯತ್ ಸದಸ್ಯನಾಗಿ ದೂರು ಸಲ್ಲಿಸಿರುವುದು ಮಾಧ್ಯಮ ಮಿತ್ರರಾದ ತಮ್ಮ ಗಮನಕ್ಕೆ ತರುತ್ತಾ, ನಮ್ಮ ಉದಾಹರಣೆಗೆ ಬೆಂಗಳೂರು ಬಿಬಿಎಂಪಿ ಚುನಾವಣೆ ಕಳೆದ 4 ವರ್ಷ ಆಯಿತು. ಇದುವರೆಗೂ ಬೆಂಗಳೂರು ಬಿಬಿಎಂಪಿ ಚುನಾವಣೆ ಮಾಡುವ ಕಾಳಜಿ ಸರ್ಕಾರ ಕೈಗೊಂಡಿಲ್ಲ. ಸರ್ಕಾರಕ್ಕೆ ಅವಶ್ಯಕತೆಯೂ ಇಲ್ಲ. ಎಲ್ಲ ಸ್ಥಳೀಯ ಶಾಸಕರ ಅಣತಿಯೊಂದಿಗೆ ಕೈಗೊಂಬೆ ಅಧಿಕಾರಿಗಳು ಕೈಗೊಂಬೆಯಾಗಿ ಭಾರತ ಸಂವಿಧಾನ ಆಶಯಕ್ಕೆ ಧಕ್ಕೆ ಆಗ್ತಿದೆ. ಕರ್ನಾಟಕ ರಾಜ್ಯದ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿಗೆ ಚುನಾವಣೆ ನಡೆದು 3 ವರ್ಷಗಳಾದರೂ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತಿಗೆ ಚುನಾವಣೆ ಮಾಡುವ ಗೋಜಿಗೂ ಸಹ ಸರ್ಕಾರಗಳು ಗಮನ ಹರಿಸುತ್ತಿಲ್ಲ. ಕಾರಣ ಸರ್ಕಾರನೇ ಸ್ವಇಚ್ಛೆಯಿಂದ ಚುನಾಯಿತ ಪ್ರತಿನಿಧಿಗಳ ಜೊತೆಗೆ ನಾವೇ ಅಧಿಕಾರ ಮಾಡಬಹುದಲ್ಲ ಅಂತ ಸ್ಥಳೀಯ ಶಾಸಕರೇ ತೀರ್ಮಾನ ತಗೊಂಡು ಈ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತ್ ಚುನಾವಣೆಯನ್ನು ಮುಂದೂಡಿಕೊಂಡು ಬರ್ತಾ ಇದ್ದಾರೆ. ಇದೇ ರೀತಿ ರಾಜ್ಯದ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯತಿಗೆ ದಿನಾಂಕ 29/5/2019 5 ವರ್ಷ ಆಯಿತು ಈ ಚುನಾವಣೆ ನಡೆದು. ಅದರಲ್ಲಿ 2 ವರ್ಷದ ಅವಧಿ ಮುಗಿದ 2 ವರ್ಷದ ಅವಧಿ, ಇನ್ನು 2 ವರ್ಷದ ಅವಧಿಗೆ ಅಧ್ಯಕ್ಷ ಉಪಾಧ್ಯಕ್ಷ ತರದ ಮೀಸಲಾತಿ ಪಟ್ಟಿ ಕೊಡೋದಕ್ಕೂ ಸರ್ಕಾರ ಮೀನಾಮೇಷ ಇಟ್ಕೊಂಡಿದೆ. ಈ ನಿಟ್ಟಿನಲ್ಲಿ ಸರ್ಕಾರಿ ನೌಕರರು ಸರ್ವಾಧಿಕಾರಿ ಧೋರಣೆಯಿಂದ ಶಾಸಕರ ಅಣತಿಯೊಂದಿಗೆ ಕೆಲಸ ಮಾಡಿಕೊಳ್ತಾ ಭಾರತ ಸಂವಿಧಾನ ವಿಕೇಂದ್ರೀಕರಣ ಆಡಳಿತಕ್ಕೆ ಮಹಾ ಧಕ್ಕೆಯಾಗುತ್ತಿರುವುದರಿಂದ ನಾನು ಚುನಾಯಿತ ಪ್ರತಿನಿಧಿಯಾಗಿ ಈ ಮಾಧ್ಯಮ ಮೂಲಕ ಖಂಡಿಸಿ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ಹಾಗೂ ಸರ್ವೋಚ್ಚ ನ್ಯಾಯಾಧೀಶರಿಗೆ ನಾನು ಒಂದು ಮನವಿ ಮಾಡಿಕೊಂಡಿದ್ದೇನೆ. ಸರ್ಕಾರಕ್ಕೆ ಕೂಡಲೇ ನಿರ್ದೇಶನ ನೀಡಬೇಕು ಅಂತ ವಿನಂತಿಯನ್ನು ಸಹ ಮಾಡಿಕೊಂಡಿದ್ದೇನೆ. ಸುಮ್ಮನೆ ತೋರ್ಸಕ್ಕೆ ಅಂತ ಹ್ಮ್ ತಾಡಿದ್ರು.